ಒಂದು ಪ್ರಾಣಿಯಾಗಿ ಸ್ವೀಕಾರ, ಅನೇಕ ಶ್ರದ್ಧಾ ಕೇಂದ್ರವನ್ನ ಶ್ರದ್ಧಾ ಬಿಂದುವನ್ನ ಇಟ್ಟುಕೊಂಡಿರ್ತಕ್ಕಂತ ಸಂತತಿ ಯಾವ್ದಾದ್ರು ಇತ್ತು ಅಂತ ಗೋಮಾತೆದಾಗ ಯಾವುದೇ ಒಂದು ಪರ್ಮಿಷನ್ ಅನ್ನ ಕೊಟ್ಟಿಲ್ಲ, ನಮ್ಮಿಂದ ಯಾರು ಅನುಮತಿಯನ್ನ ಪಡೆದಿಲ್ಲ ಅಂತ ಹೇಳಿದ್ರು. ಹಾಗಾದ ಮೇಲೆ ಅಧಿಕಾರಿ ವರ್ಗಕ್ಕೆ ಇರಬೇಕಲ್ಲ, ನಾನು ಸರ್ಕಾರದ ಸಂಬಳವನ್ನು ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂತೆ ಕೋಲನ್ನ ವಧೆ ಮಾಡ್ತಾ ಇದ್ದಾರೆ, ಆ ಅಂಗಡಿಗಳನ್ನ ಆ ಹೋಟೆಲ್ಗಳನ್ನ ಬಂದ್ ಮಾಡಬೇಕು ಅನ್ನುವ ಕಿಚ್ಚಿತ್ತಾದರೂ ಎಚ್ಚರಿಕೆ ಅಧಿಕಾರಿಗೆ ಇರಬೇಕಿತ್ತು. ಒಂದು ವೇಳೆ ರಾಮನ ದೇವಸ್ಥಾನದ ಉದ್ಘಾಟನೆಗೆ ಹಾಕಿರುವ ಫ್ಲೆಕ್ಸ್ ಅನ್ನ ಬ್ಯಾನರ್ ಅನ್ನ ಒಂದು ದಿನಕ್ಕೆ ತೆಗೆಸುವ ಅಧಿಕಾರಿಗೆ ಒಂದು ವಾರದ ಗಡುವನ್ನ ಕೊಟ್ಟೆವು. ಒಂದು ವಾರದೊಳಗೆ ನಿಮಗೆ ತಾಕತ್ತಿತ್ತು ಅಂತಾದ್ರೆ, ಕಾನೂನನ್ನ ಈ ದೇಶದ ಸಂವಿಧಾನಕ್ಕೆ ನೀವು ಗೌರವ ಕೊಡುವವರಾದ್ರೆ ಅದನ್ನು ಮುಚ್ಚಿಸಿ ಅಂತೇಳಿ 15 ದಿನಗಳಾದರೂ ಅಲ್ಲಿಗೆ ಕಾಲಿಡುವ ತಾಕತ್ ಅವರಿಗೆ ಇರಲಿಲ್ಲ, ಅಲ್ಲಿ ಕಾಲಿಡುವ ತಾಕತ್ ಅವರಿಗೆ ಇರಲಿಲ್ಲ. ಇದೊಂದು ಸಾರಿ ಮನವಿಯನ್ನ ಕೊಟ್ಟಿದ್ದಲ್ಲ ಬಂಧುಗಳೇ, ಹಿಂದೂ ಜಾಗರಣ ವೇದಿಕೆ ಅವಿರತವಾಗಿ 16 ಸಲ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗೆ, ಈ ಜಿಲ್ಲೆಯ ರಕ್ಷಣಾಧಿಕಾರಿಗೆ, ಈ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿಯನ್ನ ಕೊಟ್ಟಿದ್ದೇವೆ, ಆಗ್ರಹವನ್ನ ಮಾಡಿದ್ದೇವೆ. ಇನ್ನು ಮುಂದೆ ಮನವಿಯನ್ನ ಕೊಡುವಂತಹ ಸಂತತಿ ಈ ಹಿಂದೂ ಸಂತತಿಯದಲ್ಲ, ತಾಳ್ಮೆಗೂ ಒಂದು ಇತಿಮಿತಿ ಇದೆ. ಆ ಇತಿಮಿತಿಯನ್ನ ಇವತ್ತಿಗೆ ಕೊನೆಗಾಣಿಸಬೇಕು. ಇವತ್ತು ನಿಮ್ಮ ಬಾಯಿಯಿಂದ ನಿಮ್ಮ ಗಡುವೇನು ಅನ್ನೋದನ್ನ ಕೇಳಬೇಕು ಅಂತೇಳಿ ನಾವಿಲ್ಲಿ ಬಂದಿದ್ದೇವೆ. ಮುಚ್ಚಿಸೋದಕ್ಕೆ ನಿಮಗೆ ಎಷ್ಟು ದಿನದ ಗಡುವು ಬೇಕು ಅದನ್ನ ನೀವು ಹೇಳಬೇಕು. ಆ ಗಡುವನ್ನ ಮೀರಿದ ಮೇಲೆ ಇಡೀ ಹಿಂದೂ ಸಮಾಜ ಅಧಿಕಾರಿಗಳಿಗೆ ಕೇಳುವುದಿಲ್ಲ, ಕಾನೂನನ್ನ ಕೈ ತೆಗೆದುಕೊಂಡು ಆ ಅಕ್ರಮ ಮಾಂಸದ ಅಂಗಡಿಯನ್ನ ಮುಚ್ಚುವುದಕ್ಕೆ ಹಿಂದೂಗಳೇ ಅಲ್ಲಿಗೆ ಹೋಗ್ತೀವಿ ಎನ್ನುವ ಎಚ್ಚರಿಕೆಯನ್ನು ಕೊಡೋದಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಯಾವ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ ಅಂತಂದ್ರೆ, ಬಿಸಿಲಿಗೆ ನಾವು ಹೆದರೋದಿಲ್ಲ, ಚಳಿಗೆ ನಾವು ಹೆದರೋದಿಲ್ಲ, ಮಳೆಗೆ ನಾವು ಹೆದರೋದಿಲ್ಲ. ಸಮಯ ಬಂತು ಅಂತಾದ್ರೆ ನಮ್ಮ ಶ್ರದ್ಧಾ ಬಿಂದುವನ್ನ, ನಮ್ಮ ನಡೆದಾಡುವ ದೇವಾಲಯವನ್ನ, ನನ್ನ ತಾಯಿಯನ್ನ ರಕ್ಷಿಸೋದಕ್ಕೆ ನನ್ನ ಪ್ರಾಣವನ್ನ ಬೇಕಾದ್ರೆ ಒತ್ತೆ ಇಡ್ತೀನಿ, ಗೋಮಾತೆಗೆ ನಾನು ಯಾವತ್ತು ರಕ್ತ ಹರಿಯೋದಕ್ಕೆ ಬಿಡೋದಿಲ್ಲ ಎನ್ನುವ ಶಪಥವನ್ನ ಮಾಡೋದಕ್ಕಾಗಿ ನಾನಿಲ್ಲಿ ಬಂದಿದ್ದೇನೆ. ಇದನ್ನ ಉದ್ದಟತನ ಅಂತಾದ್ರೂ ಅಂದ್ಕೊಳ್ಳಿ, ಬೇಜವಾಬ್ದಾರಿ ಹೇಳಿಕೆ ಅಂತಾದ್ರೂ ಅಂದ್ಕೊಳ್ಳಿ, ಇಲ್ಲ ನಿಮಗೆ ಬೆದರಿಕೆ ಹಾಕ್ತೀವಿ ಅಂತಾದ್ರೂ ಅಂದ್ಕೊಳ್ಳಿ, ಅಧಿಕಾರಿಗಳೇ ನೀವು ಅದನ್ನ ಮುಚ್ಚದೇ ಇದ್ದರೆ ಮುಚ್ಚುವ ತಾಕತ್ ಹಿಂದೂ ಸಮುದಾಯಕ್ಕೆ ಇದೆ ಅನ್ನುವ ಎಚ್ಚರಿಕೆಯನ್ನ ಈ ಸಮಯದಲ್ಲಿ ನಾನು ಕೊಡ್ತೀನಿ ಬಂಧುಗಳೇ. 1000 ಇದ್ದಲ್ಲಿ ಎಲ್ಲೆಲ್ಲಿ ಇದಾವೋ ಅಲ್ಲಲ್ಲಿ ಹುಡುಕಿ ಅವರ ಮುಂದೆ ನಾವು ಹೋಗಿ ಅದನ್ನ ಬಂದು ಮಾಡಿಸದೇ ಇದ್ದರೆ ನಮ್ಮ ಪೂರ್ವಜರಿಗೆ ನಾವು ಮಾಡಿದ ಅವಮಾನ, ಆ ಅವಮಾನವನ್ನು ನಾವು ಸಹಿಸೋದಿಲ್ಲ. ಹಾಗಾಗಿ ನಮ್ಮ ಇನ್ನ ಮುಂದಿನ ಹೋರಾಟ ಎಲ್ಲಿ ಕೇಳಿದ್ರೆ ಆ ಪಾಷಾನಗರದ ಅಕ್ರಮ ಕಸಾಯಿ ಖಾನೆಯ ಮುಂದೆ ಕೇಳಿದ್ರೆ, ವೆಂಕಟಪೂರ್ಣಿ ಕಾಲೋನಿ ಎದುರುಗಡೆ ಇರ್ತಕ್ಕಂತ ಅಕ್ರಮ ಮಾಂಸದ ಅಂಗಡಿಯ ಮುಂದೆ, ನಮ್ಮ ಹೋರಾಟ ಎಲ್ಲಿ ಕೇಳಿದ್ರೆ ಆ ದನದ ಮಾಂಸದ ಹೋಟೆಲ್ ಅನ್ನ ಪುಡಿ ಪುಡಿ ಮಾಡುವ ತನಕ. ನಮಗಿದೇನು ಹೊಸದಲ್ಲ, 500 ವರ್ಷಗಳ ಕಾಲ ಕೆಟ್ಟ ಕಟ್ಟಡವನ್ನ ಮುಂದೆ ಇಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡಿದ್ವಿ, ನಿಮಗೆ ಅದನ್ನ ಒಡೆಯುವ ತಾಕತ್ತಿಲ್ಲ ಅಂತ ಗೊತ್ತಾದಾಗ ಕರಸೇವಕರು ಕೈಯಲ್ಲಿ ಪುಟ್ಟಿ ಪುಡಿ ಮಾಡಿದಾಯ್ತು. ಭಾರತದಲ್ಲಿ ಆರಂಭ ಆಗೋದು ಎಲ್ಲಿಂದ ಕೇಳಿದ್ರೆ ದಾವಣಗೆರೆ ನಗರದಿಂದ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಮನುಷ್ಯ ಹುಟ್ಟುತ್ತಾನೆ, ಮನುಷ್ಯ ಸಾಯ್ತಾನೆ, ಮನುಷ್ಯ ಬದುಕ್ತಾನೆ, ಆದ್ರೆ ಅವನ ಬದುಕಿಗೆ ಒಂದು ಅರ್ಥ ಬೇಕು ಅಂತಂದ್ರೆ ನಮ್ಮ ಪೂರ್ವಜರು ಹಾಕಿರುವ ಸಮಾಜದ ಏಳಿಗೆಗಾಗಿ ಸವಾಲಿಗೆ